ನಮಸ್ಕಾರ. ನಾಡಿನ ಅತ್ಯಂತ ಸಹೃದಯಿ ಮಿತ್ರರ ಜೊತೆ ಕೂತಿದ್ದೀನಿ, ಸುದೀಪ್ ಸಾಹೇಬ್ರು. ಅವರು ಸಿಕ್ಕಿದಾಗ ಈ ಕ್ಯಾಮ್ರಾ ಆನ್ ಆಗಿದ್ದಾಗ ಮಾತಾಡೋಕ್ಕೆ ಒಂಥರ ಭಯ, ಓ ಅನ್ನತ್ತೆ ವಾಯ್ಸು. ಅವ್ರ ವಾಯ್ಸ್ ಕೇಳೋಕ್ಕೆ ಇಷ್ಟಪಡ್ತೀರಿ ಗೊತ್ತು ನನಗೆ. ಕರ್ನಾಟಕ ದಮನಕದು ಶಿವಣ್ಣ ಸರಿಗೂ ಆಪ್ತರು, ಪ್ರಭು ಸರಿಗೆ ಆಪ್ತರು, ನನಗೆ ಆಪ್ತರು, ರಾಕ್ಲೈನ್ ವೆಂಕಟೇಶ್ ಅವರಿಗೂ ಆಪ್ತರು. ಒಂದು ಟೀಸರ್ನ ಬಿಡುಗಡೆ ಮಾಡಿಕೊಡಿ ಅಂತ ಹೇಳಿದ್ರು. ತುಂಬ ಗಡಿಬಿಡಿ ಇತ್ತು, ಏನೇನೋ ಶೆಡ್ಯೂಲ್ಗಳಿತ್ತು, ಮಾಡಿಕೊಡ್ತಿದ್ದಾರೆ ಸರ್, ಬಾಕಿ ನಿಮಗೆ ಬಿಟ್ಟಿದ್ದು. ನೀವು ಹೇಳಿದ ಹಾಗೆ ನನಗೆ ರಾಕ್ಲೈನ್ ಅವರು ಆಪ್ತರು, ಹರಿಕೃಷ್ಣನೂ ಆಪ್ತರು, ಶಿವಣ್ಣ ಭಾಳ ಬೇಕಾದವರು, ಪ್ರಭುದೇವರು ಆಪ್ತರು, ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ಇಲ್ಲಿಂದ ನೆಪ್ಪಳ್ಕೊಂಬಂದವರು. ಐ ಸಡ್ ಪ್ರಾಬ್ಲಿ ಇದರಲ್ಲಿ ಎಲ್ಲದೂ ಒಂದು ಪ್ಯಾಕೇಜ್ ಇದೆ. ನನಗೆ ಭಾಳ ಬೇಕಾದವರು ಎಲ್ಲರೂ ಶೇರ್ ಮಾಡಿದಂಥ ಒಂದು ಸಿನಿಮಾ. ಐ ಆಮ್ ಹ್ಯಾಪಿ ಒಂದು ಟೀಸರ್ ಲಾಂಚ್ ಮಾಡೋದಕ್ಕೆ, ಆ್ಯಂಡ್ ಇದಕ್ಕಿಂತ ಒಂದು ಸಿ ಇಟ್ಸ್ ಅನ್ ಆನರ್ ಸರ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನಗೆ ಅವ್ರಿಗಿಬ್ಬರು ಐ ಥಿಂಕ್ ಇಟ್ಸ್ ಅ ಪ್ಯಾಕೇಜ್ ಆಫ್ ಎನರ್ಜಿ. ಇಬ್ಬರಲ್ಲೂ ಎನರ್ಜಿ ನಾನು ಯಾವ ಫ್ರೇಮಲ್ಲೂ ಇವತ್ತವರೆಗೂ ಕಮ್ಮಿ ನೋಡಿಲ್ಲ. ಶಿವಣ್ಣ ಯಾವುದೇ ಸಿನಿಮಾ ಮಾಡಲಿ, ಪ್ರಭುವರು ಯಾವುದೇ ಸಿನಿಮಾದಲ್ಲಿ ಇರಲಿ ಇಲ್ಲ, ಕೊರಿಯೋಗ್ರಫಿ ಮಾಡಲಿ, ಐ ಗೆಸ್ ಅವರಿಬ್ಬರು ಒಂದೇ ಫ್ರೇಮಲ್ಲಿ ಫಸ್ಟ್ ಆಫ್ ಆಲ್ ಬಂದು ಒಂದು ಡ್ಯಾನ್ಸ್ ಮಾಡೋದು ನೋಡೋದಕ್ಕೆ ಅದ್ಭುತ. ಯಾಕಂದರೆ ಒಬ್ಬರು ಪರ್ಫೆಕ್ಷನಿಸ್ಟು, ಇನ್ನೊಬ್ಬರು ಎನರ್ಜಿಯಲ್ಲಿ ಅನ್ಲಿಮಿಟೆಡ್ ಪ್ಯಾಕೇಜ್ ಅದು. ಸೊ ಇವರಿಬ್ಬರು ಆ್ಯಂಡ್ ಬೋತ್ ಆಫ್ ದಮ್ ಎಂಜಾಯ್ ಡ್ಯಾನ್ಸಿಂಗ್ ಮೋರ್ ದೆನ್ ಎನಿಥಿಂಗ್. ಆ್ಯಂಡ್ ಇಬ್ಬರಲ್ಲೂ ಒಂದು ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ. ನಿಮ್ಮ ಸಿನಿಮಾದಲ್ಲಿ ಐ ಆಮ್ ವೆರಿ ಶ್ಯೂರ್ ದಟ್ ಇವರಿಬ್ಬರು ಇರಬೇಕಾದ್ರೆ ಒಂದು ಎಕ್ಸ್ಟ್ರಾಡಿನರಿ ಕಾಮಿಡಿ ಇರಲೇಬೇಕಾಗತ್ತೆ ಅಲ್ಲಲ್ಲೇ, ಅಟ್ಲೀಸ್ಟ್ ಇನ್ ಸ್ನಿಪೆಟ್ಸ್. ಸೊ ಹಾಗಿರೋದ್ರಿಂದ ಐ ಗೆಸ್ ಇಟ್ಸ್ ಗೋನ್ ಬಿ ವಂಡರ್ಫುಲ್ ಟು ವಾಚ್, ಅಂಡ್ ಇಟ್ಸ್ ಅ ರೇರ್ ಕಾಂಬಿನೇಷನ್. ಪ್ರಾಬಬ್ಲಿ ಲೇಟ್ ಆಗಿ ಬರ್ತಾ ಇರೋ ಕಾಂಬಿನೇಷನ್ ಇದು ನನ್ನ ಪ್ರಕಾರ. ತುಂಬ ಭಾಳ ಬೇಗ ಬರಬೇಕಿತ್ತನೋ ಇವರಿಬ್ಬರು ಒಂದೇ ಒಂದೇ ಸತಿ ಸ್ಕ್ರೀನ್, ಐ ಥಿಂಕ್ ಲೇಟ್ ಆಗಿ ಬರ್ತಾ ಇದಾರಲ್ಲ. ಆ್ಯಂಡ್ ಇಟ್ ಈಸ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ವಾಟ್ ಎವರ್ ದಟ್ ಗುಡ್ ಸ್ಕ್ರಿಪ್ಟ್ ಯು ಹವ್ ಡನ್. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಶಿವಣ್ಣನ ಬಗ್ಗೆ ಕೇಳಿದ್ರಿ ಸರ್, ಅವರು ನಾವು ಸ್ಕೂಲು ಕಾಲೇಜು ಎಲ್ಲ ಹೋಗ್ಬೇಕಾರೆ ನಮ್ಮ ಸರೋವರದ ಶೂಟಿಂಗ್ ನಡೆಯೋದು ಅಲ್ಲೆಲ್ಲೋ ಇರೋದು, ಆವಾಗ ಅವರು ಯೂತ್ ಐಕಾನ್, ಆವಾಗ ಅವರು ಬಂದುಬಿಟ್ಟು ನಮ್ಮ ಶೂಟಿಂಗ್ ಒಳಗೆ ಬಂದ ನಮ್ಮ ಸರೋವರ ಹೋಟ್ಲಿಗೆ ಬಂದು ಶೂಟಿಂಗ್ ಮಾಡ್ಬೇಕಾದ್ರೆ, ಇಲ್ಲ ಅವರೆಲ್ಲರೂ ಇರೋ ಕಡೆ ನಾವು ಹೋಗಿ ನೋಡ್ಬೇಕಾದ್ರೆ, ಇಟ್ ಯೂಸ್ ಟು ಬಿ ಯಾವಾಗೆಲ್ಲ ನಾವು ಸಿನಿಮಾಗೆ ಬರ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ನಮ್ಗೆ ನೋಡೋಕೆ ಇಷ್ಟ ಅಷ್ಟೇ, ಏನು ಮಾಡ್ತಾ ಇದ್ರು ಎಲ್ಲರೂ ಸೇರಿಕೊಂಡು ಅಂತ. ಆ್ಯಂಡ್ ಐ ಥಿಂಕ್ ನಾನು ಅವರ ನಿಜವಾಗ್ಲೂ ಒಂದು ಕೀನ್ ಅಡ್ಮೈರರ್ ಆಗಿದ್ದು ಓಮಿಂದ. ಅಲ್ಲಿವರೆಗೂ ಸಿನಿಮಾ ನೋಡಿದ್ದೀವಿ, ಬಟ್ ಓಮಿಂದ ಐ ಥಿಂಕ್ ಶಿವಣ್ಣ ಬಿಕೇಮ್ ಶಿವಣ್ಣ ಟು ದ ನೆಕ್ಸ್ಟ್ ಲೆವೆಲ್. ಆ ಮಾಸ್ ಇಮೇಜಿಂದ ಹಿಡಿದು ಶಿವಣ್ಣನ ಕೈಲಿ ಈ ಥರ ಎಲ್ಲ ಕ್ಯಾರೆಕ್ಟರ್ ಮಾಡ್ಬೋದು ಅಂದಾಗ, ಓಮ್ ಅನ್ನೋ ಸಿನಿಮಾನೇ ನಾವೊಂದು 10-12 ಸತಿ ಥಿಯೇಟ್ರ್ಗಳಲ್ಲಿ ಹೋಗಿ ನೋಡಿದ್ದೀವಿ ನಾವು. ಸೊ ಲೈನ್ಗಳಲ್ಲಿ ಐ ಮೀನ್ ಫಸ್ಟ್ ನನಗೆ ಗೊತ್ತಿರೋ ಓಮ್ ಫಸ್ಟ್ ವೀಕೇ 3 times ನೋಡಿದ್ದೀವಿ. ಸೊ ಆ ಸಿನಿಮಾ ನೋಡದೇ ಇರೋರು ಯಾರೂ ಇಲ್ಲ. ಕನ್ನಡ ಅಭಿಮಾನಿ ಅಂತೂ ಇಲ್ಲ, ಶಿವಣ್ಣಂದೇ ಅಭಿಮಾನಿ ಆಗಿರಬೇಕು ಅಂತೇನಿಲ್ಲ, ಅದು ಉಪೇಂದ್ರ ಅವ್ರದ್ದು ಅಭಿಮಾನಿ ಆಗಿರಬೇಕು ಅಂತ ಇಲ್ಲ. ಕನ್ನಡ ಸಿನಿಮಾ ಇಷ್ಟಪಡೋರು ಅವತ್ತಿಗೆ ಸಿನಿಮಾ ಎಲ್ಲರೂ ಜಾಸ್ತಿನೇ ನೋಡಿರೋದು, ಬಿಕಾಸ್ ಇಟ್ ವಾಸ್ ಅ ಗೇಮ್ ಚೇಂಜರ್. ಎಲ್ಲೋ ಒಂದು ಕಡೆ ನಾವು ಸಿನಿಮಾಗೆ ಬರಬೇಕು ಅಂತ ಆಗುತ್ತೆ, ನನ್ನ ಸಿನಿಮಾ ಸ್ಪರ್ಶ ಸಿನಿಮಾ ಅವರೇ ಆಡಿಯೋ ಲಾಂಚ್ ಮಾಡಿಕೊಡ್ತಾರೆ ಮಲ್ಲೇಶ್ವರಂ ಒಂದು ಗ್ರೌಂಡಲ್ಲಿ, ಅದಾದಮೇಲೆ ಒಂದು ಸಂಬಂಧ ಬೆಳೆಯುತ್ತೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಶಾಂತಿ ನಿವಾಸ ಅಂತ ಬರುತ್ತೆ, ಆಟೋಗ್ರಾಫ್ ಮಾಡಿರ್ತೀನಿ ಅಲ್ಲಿ, ಒಂದು ಚಿಕ್ಕದಾದರೂ ಒಂದು ಅವ್ರನ್ನ ನಿರ್ದೇಶನ ಮಾಡೋ ಒಂದು ಅವಕಾಶ ಸಿಗುತ್ತೆ. ಅವ್ರಿಗೆ ಮೇಕಪ್ ಮಾಡ್ತೀನಿ ಆ ಸಿನಿಮಾದಲ್ಲಿ, ನಾನು ನಾನೇ ಕಾಸ್ಟ್ಯೂಮ್ಸ್ ರೆಡಿ ಮಾಡ್ತೀನಿ ಫಸ್ಟ್ ಟೈಮ್ ಶಿವಣ್ಣನಿಗೆ. ಆ್ಯಂಡ್ ಅವರು ಕೊಡೋವಂಥ ಒಂದು ಸಟಲ್ಡ್ ಇಮೋಷನ್ಸ್ ಇದೆಯಲ್ಲ ಕೆಲವು, ಭಾಳ ಹಿಂಗೆ ಮಾಡೋಗ್ಬಿಡ್ತಾರೆ ಗೊತ್ತಾಗೋದು. ಸೊ ವಿಲನ್ನಲ್ಲಿ ನನಗೆ ಅವರೊಟ್ಟಿಗೆ ಅವಕಾಶ ಮಾಡೋಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಐ ಥಿಂಕ್ ಇಟ್ ವಾಸ್ ಅನದರ್ ಬ್ರಿಲಿಯಂಟ್ ಥಿಂಗ್ ಬಮ್ ಪ್ರೇಮ್. ದೋ ಐ ಸ್ಟಿಲ್ ಫೀಲ್ ದಟ್ ನಮ್ಮಿಬ್ರದ್ದು ಇನ್ನೂ ಬ್ಯಾಲೆನ್ಸ್ ಚೆನ್ನಾಗಾಗ್ಬೋದಿತ್ತಲ್ಲ ಆ ಸಿನಿಮಾದಲ್ಲಿ, ಅದೊಂದು ಕೊರತೆ ನನಗಿನ್ನೂ ಇದೆ. ಯಾಕಂದರೆ ಒಂದು ರೇರ್ ಕಾಂಬಿನೇಷನ್ ಅದು ಆಫ್ ಟೂ ಎಕ್ಸ್ಟ್ರೀಮ್ಸ್. ಸೊ ಚೆನ್ನಾಗಿತ್ತು, ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ವಿಲನ್ ಹ್ಯಾಪನ್ಡ್ ಇನ್ ಮೈ ಲೈಫ್ ಆ್ಯಂಡ್ ಒಂದು ಅವಕಾಶ ಸಿಕ್ಕಿದ್ದು. ಆ್ಯಂಡ್ ಏನೋ ಒಂಥರ ಮಜವಾದ ವ್ಯಕ್ತಿ ಸೆಟ್ಟಲ್ಲಿ, ಒಂದು ದೊಡ್ಡ ಸೀನಿಯರ್ ಯಾರೋ ಇದ್ದಾರೆ ಸಿ, ಆ್ಯಂಡ್ ಹಿ ಕಮಾಂಡ್ಸ್ ಇಟ್ ಸರ್, ಹಿ ಕಮಾಂಡ್ಸ್ ರೆಸ್ಪೆಕ್ಟ್. ಎಲ್ಲೂ ಡಿಮ್ಯಾಂಡಿಂದ ಅವಶ್ಯಕತೆ ಬಂದಿಲ್ಲ, ಆಟೋಮೆಟಿಕ್ ಅದು. ಹಾಂ, ಒಂದು ಒಂದು ರೆಸ್ಪೆಕ್ಟ್ ಅರ್ನ್ ಮಾಡಿದ್ದಾರೆ ಅವರು. ಸೊ ಅದಕ್ಕೆ ನಾನು ಭಯ ಅಂತ ಒಂದು ಹೆಸರು ಕೊಡೋಕ್ಕಾಗಲ್ಲ, ಬಟ್ ಒಂದು ಕಮಾಂಡ್ ಇದೆಯಲ್ಲ, ಒಂದು ಕುತ್ತಲೇ ಒಂದು ಒಂದು ರೆಸ್ಪೆಕ್ಟ್ ಅರ್ನ್ ಮಾಡೋದಿದೆಯಲ್ಲ, ದಟ್ ವೆರಿ ಫ್ಯೂ ಪೀಪಲ್ ಕ್ಯಾನ್ ಡೂ ದಟ್, ಆ್ಯಂಡ್ ಹಿ ಈಸ್ ಡನ್ ಇಟ್. ಆ್ಯಂಡ್
ಐ ಹ್ಯಾವ್ ವೆರಿ ಗುಡ್ ಮೆಮರೀಸ್, ವೆರಿ ಗುಡ್ ಫಾಂಡ್ ಮೆಮರೀಸ್. ಶಿವಣ್ಣ ಅಂತ ಬಂದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಿಬ್ಬರ ಮಧ್ಯೆ ಒಂದು ಗೀತಕ್ಕ ಅಂತ ಇದ್ದಾರೆ. ಸೊ ನಾನು ಯಾಕೆ ಅವ್ರನ್ನ ಯಾವಾಗಲೂ ಪದೇ ಪದೇ ಇದು ಮಾಡೋದಂದರೆ, ಎಲ್ಲೋ ಒಂದು ಕಡೆ ಬಹುಶಃ ನಮ್ಮ ನಮ್ಮ ಈಕ್ವೇಷನ್ಸು ಇನ್ನೂ ಬೇರೆ ರೀತಿ ಹೋಗಿರೋದನ್ನ, ಇಫ್ ನಾಟ್ ಫಾರ್ ದಟ್ ಲೇಡಿ. ನಾನು ತುಂಬ ರೆಸ್ಪೆಕ್ಟ್ ಆ ಗೀತಕ್ಕನ ಮೇಲೆ. ಆ್ಯಂಡ್ ಯಾ, ಆ್ಯಂಡ್ ಇನ್ನೊಂದು ಏನಾಗುತ್ತೆ ಬಿಟ್ಟರೆ, ನಮ್ಮಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಇದೀವಲ್ಲಲ್ಲೇ, ಒಬ್ರಿಗೊಬ್ಬರು ಅಷ್ಟು ಪರಿಚಯ ಇಲ್ಲ, ಮಾತಾಡ್ಕೊಳಲ್ಲ. ಸೊ ಆದರೆ ಆಗಿರೋದ್ರಿಂದ ನಾವೇನಾಗುತ್ತೆ, ಸರ್ಫೇಸ್ ಲೆವೆಲಲ್ಲಿ ನಡೀತಾ ಇರುತ್ತೆ ನಮ್ಮ ರಿಲೇಷನ್ಶಿಪ್ಸ್. ಆಹೋ ಓಹೋಗಳಿಗೆ ಅವ್ರು ಹಿಂಗಂದ್ರು ಇವ್ರು ಹೆಂಗಂದ್ರೆ ಅಂತ ಹಿಂಗೆ ಅದ್ರ ಮೇಲೆ ಇರುತ್ತೆ. ಬಟ್ ಐ ಥಿಂಕ್ ನಾವು ಪಳಗ್ದಾಗಲೇ ಗೊತ್ತಾಗೋದು ನಾವೆಲ್ಲ ಆ್ಯಕ್ಚುಲಿ ನಮಗೆ ನಾವು ಯಾರಂತೂ ಅರ್ಥ ಆಗೋದು. ಸೊ ಶಿವಣ್ಣ ಅಂತ ಅವ್ರ ಹತ್ರ ಹೋದಾಗ ನಾವು ದ ವೇ ವಿ ಆಲ್ ಆಪರೇಟ್ ಟುಡೇ ಐ ಥಿಂಕ್ ಇಸ್ ಒನ್ ಯೂನಿಟ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ನಾನು ಒಂದು ವೇದಿಕೆಯಲ್ಲಿ ಕೂಡ ಹೇಳಿದ್ದೆ, ಇವರೆಲ್ಲ ಇನ್ನೂ ನಮ್ಮ ಸೀನಿಯರ್ಸು ಸರ್, ಅವ್ರು ಯಾವತ್ತಿದ್ರು ಸೀನಿಯರ್ಸೇ, ಮಾಡಿಬಿಟ್ಟಿದ್ದು ನಾವು ಮಾಡ್ಕೊಂಬಂದಿರೋದು. ಬಟ್ ಅವರೆಲ್ಲ ಇರೋ ತನಕ ನಮಗೆ ಇನ್ನೂ ಒಂದು ಯಂಗ್ಸ್ಟರ್ ಫೀಲಿಂಗ್ ಇದೆ ಇಂಡಸ್ಟ್ರಿಯಲ್ಲಿ, ದಟ್ ಒನ್ ಥಿಂಗ್ ಐ ಆಲ್ವೇಸ್ ಎಂಜಾಯ್. ಸೊ ನಮ್ಮ ಮೇಲೆ ಇನ್ನೂ ಒಬ್ಬರು ಸೀನಿಯರ್ಸ್ ಇನ್ನೂ ಹೀರೋಗಳಾಗಿ ಅವರೆಲ್ಲ ಮಾಡ್ತಾಯಿದ್ದಾರೆ ಅಂದಾಗ ನಮಗೆ ಇನ್ನೂ ಆಟ ಆಡ್ಬೋದು, ಇನ್ನೂ ಏನೇನೋ ಮಿಸ್ಟೇಕ್ಸ್ ಮಾಡ್ಬೋದು, ಇನ್ನೂ ಜವಾಬ್ದಾರಿ ತಮ್ಮ ತಲೆ ಮೇಲೆ ಯಾರು ಕೂರಿಸಿಲ್ಲ ಅನ್ನೋವಂಥ ಒಂದು ಸಲಿಗೆ ಮನೇಲಿರುತ್ತೆ ಗೊತ್ತಾ, ತಂದೆ ತಾಯಿ ಇರ್ಬೇಕಾದ್ರೆ. ದೊಡ್ಡ ಮದುವೆ ನಡೀತಿರ್ಬೇಕಾದ್ರೆ ಮಕ್ಕಳು ಓಡಾಡ್ದಂಗೆ. ಹಾಂ, ಇನ್ನಂದರೆ ಏನಾಗುತ್ತೆ, ನೀವು ಕರೆಕ್ಟಾಗಿ ಹೇಳಿದ್ರಿ, ಈ ಮದುವೆಗಳಲ್ಲಿ ತುಂಬ ಸೀನಿಯರ್ಸ್ ಅಂದಾಗ ಏನಾಗುತ್ತೆ, ಪದೇ ಪದೇ ಎಲ್ಲದಕ್ಕೂ ನಿಮ್ಮ ಹತ್ರ ಡಿಸ್ಕಷನ್ಗೆ ಬರ್ತಾ ಇರ್ತಾರೆ, ಡಿಸಿಷನ್ಸಿಗೆ ಬರ್ತಾ ಇರ್ತಾರೆ. ಈ ಮಿಡ್ಲಲ್ಲಿ ಇರ್ತೀವಿ ಗೊತ್ತಾ, ಅಲ್ಲ ಕೇಳ ಫಸ್ಟ್ ಅಲ್ಲಿ ಹೋಗಿ ನಮಗೆ ಯಾಕೆ ಕೇಳ್ತಾ ಇದೆ ಅಂದ್ಬಿಟ್ಟು ನಾವು ಬಿಟ್ಬಿಡ್ಬೋದು. ಸೊ ಇಲ್ಲಿ ಇವತ್ತಿನ ಅದಕ್ಕೆ ಕ್ರಿಕೆಟ್ ಆಡೋದು ನೀವು, ನನಗೆ ಹೇಳಲ್ಲ ಜವಾಬ್ದಾರಿ ತಂದು ನೀನು ತಲೆ ಮೇಲೆ ಕೂರಿಸಿಲ್ಲ. ಸೊ ಏನಾಗುತ್ತೆ, ಮಾತು ಮಾತಿಗೆ ಸರ್ ಇಲ್ಲ ಸರ್ ಇವತ್ತು ನೀವೇ ನೋಡ್ಕೋಬೇಕು ಹಿಂಗಿಂಗೆ ಅಂತ ಬರುತ್ತಲ್ಲ ಇದಕ್ಕಿನ್ನೂ. ಸೊ ನಾನು ವೇದಿಕೆ ಹೇಳಿದೆ, ಶಿವಣ್ಣ ಅಂತ ಇರೋ ತನಕ ನಾವು ಇನ್ನೂ ಹುಡುಗಾಟಿಕೆ ಮಾಡ್ಕೊಂಡಿರ್ತೀವಿ, ನಮಗೆ ಅದೆಲ್ಲ ಇದಿಲ್ಲ ಅಂದ್ಬಿಟ್ಟು ಅಂತ. ಸೊ ಐ ಗೆಸ್ ದ್ಯಾಟ್ ಇಸ್ ಮೈ ರಿಲೇಷನ್ಶಿಪ್ ವಿತ್ ಹಿಮ್ ಆ್ಯಂಡ್ ಅ ವಂಡರ್ಫುಲ್ ಪರ್ಸನ್, ಫನ್. ಅದೊಂದು ಪ್ರಾಬ್ಲಮ್ ಇದೆ ಸರ್, ಪಾಪ ಸಿಗೋರೆಲ್ಲ ಅಣ್ಣ ಅಣ್ಣ ಅಂತಾರೆ ಸರ್, ಅದೆಲ್ಲೋ ಒಂದು ಕಡೆ ಬೇಜಾರಾಗುತ್ತೆ, ಕರೆಯೋರು ಅಣ್ಣ ಅಂತ ಕರೆದ್ರೆ ಬೇಜಾರಿಲ್ಲ. ಪಾಪ ನಾನು ಯಾವಾಗ ಅಣ್ಣದಿ ಏನಣ್ಣ, ಬರಬೇಕಾದ್ರೆ ಅಣ್ಣ ಅನ್ಸ್ಕೊಂಬಂದ್ಬಿಡ್ತೀರಿ ಸೆಟ್ಟಿಗೆ, ಹೀರೋಯಿನು ನಿಮ್ಗೆ ಶಿವಣ್ಣ ಅಂತ ಕರೀತಾರಲ್ಲ, ಹೇಗನ್ಸುತ್ತೆ ನಿಮಗೆ ಅಂತ. ಇಟ್ಸ್ ಜಸ್ಟ್ ಬುಲ್ಲಿಂಗ್ ಎಮ್. ಬಟ್ ಐ ಥಿಂಕ್ ಆ ಸಲ್ಗೆನೂ ಅವ್ರು ಕೊಡ್ತಿದ್ದಾರೆ, ತುಂಬ ರೇಗಿಸ್ತಾ ಇರ್ತೀವಿ ಸಿಕ್ಕಿದಾಗ. ಆನ್ ದಿ ಅದರ್ ಹ್ಯಾಂಡ್ ಪ್ರಭು ಸರ್, ಪ್ರಭು ಸರ್ ಒಟ್ಟಿಗೆ ನನಗೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ಕಿದ್ದೆ ನನಗೆ ದಬಂಗ್ ಮಾಡಬೇಕಾದ್ರೆ, ಅಲ್ಲಿವರೆಗೆ ಅಲ್ಲಲ್ಲೇ ಸಿಗೋರು, ಯಾಕಂದ್ರೆ ಅಷ್ಟು ಧೈರ್ಯ ಮಾಡ್ತಾ ಇರಲಿಲ್ಲ ಅವ್ರ ಹತ್ರ ಮಾತಾಡೋಕ್ಕೆ. ಮಾತಾಡಿದ್ಮೇಲೆ ಏನಾದರೂ ನಿಮ್ಗೆ ಒಂದು ಸಾಂಗ್ ಮಾಡೋಣ ಬನ್ನಿ ಅಂದ್ಬಿಟ್ರೆ ಎಲ್ಲೋಗಿ ನಾನು ಬೇಡ ಸರ್. ಸೊ ಎಲ್ಲೋ ನಾವು ಪ್ರಭು ಹತ್ರ ಸಿಕ್ಕಿ ಸರ್ ಒಂದು ಸಾಂಗ್ ಮಾಡಿಕೊಡಿ ಅಂತ ಕೇಳೇ ಇಲ್ಲ ಸರ್, ಸರ್ ಯಾವ ಸಾಂಗ್ ಮಾಡ್ತಾ ಇದ್ದೀರಾ, ಯಾರೊಟ್ಟಿಗೆ ಮಾಡ್ತಾ ಇದ್ದೀರಾ ಅಂತ. ನಮಗೆ ರಾಜು ಸುಂದರಮ್ಮ ಪಳಗಿಬಿಟ್ಟಿದ್ದಾರೆ, ನಮ್ಮ ಸ್ಟೈಲ್ ಅರ್ಥ ಆಗಿದೆ, ಬೇಬೆ ಮಾಡ್ತಾರೆ, ನಮ್ಮ ಸ್ಟೈಲಿಗೆ ಮಾಡ್ಕೊಟ್ಟು ಹೋಗ್ತಾರೆ. ಇವ್ರ ಒಟ್ಟಿಗೆ ಏನಾರ ಮಾಡೋಕ್ಕೆ ತಗಲಾಕೊಂಡು ಹಿಂಗೇ ಬರಬೇಕು ಅಂದರೆ ಸಿ, ಅದಕ್ಕೆ ಅಂತ ಹೀರೋಗಳಿದ್ದಾರೆ ಸರ್, ಒಳ್ಳೊಳ್ಳೆ ಡ್ಯಾನ್ಸ್ ಮಾಡೋರು, ನಮಗೆ ಎರಡು ಒಂದೇ ಕಾಲಿರೋದು, ಒಂದೇ ಕಡೆ ಹೋಗುತ್ತೆ. ಸೊ ಸೊ ಅದೊಂದು ಆಗ್ಬರಲ್ಲ ನನಗೆ, ಸೊ ಅದೊಂದು ಧೈರ್ಯ ಮಾಡಲೇ ಇಲ್ಲ. ಐ ವರ್ಕ್ಡ್ ವಿತ್ ಹಿಮ್, ಮೀನ್ ತುಂಬ ಡೌನ್ ಟು ಅರ್ತ್ ಪರ್ಸನ್ ಸರ್. ನಂಬರ್ ಒನ್ ನನಗೆ ಇಷ್ಟ ಆಗಿದ್ದು ಅವ್ರು ಮಾಡಿರೋ ಅಚೀವ್ಮೆಂಟ್ಸಿಗೆ. ನಮ್ಮ ಇಂಡಿಯಾದಲ್ಲಿ ನನಗೆ ಗೊತ್ತಿರೋಂಗೆ ಸೌತಲ್ಲಿ ಆ್ಯಕ್ಟ್ ಮಾಡ್ಕೊಂಬರೋ ಸಿ, ಅಫ್ಕೋರ್ಸ್ ಒಬ್ಬರು ಕಮಲ್ ಹಾಸನ್ ಇರ್ಬೋದು, ಅಫ್ಕೋರ್ಸ್ ಕೆಲವರು ಇದ್ದರು, ಅವರೆಲ್ಲ ಹೆಸರಿತ್ತು. ಒಬ್ಬ ಒಂದು ಎರಡನೇ ಸಿನಿಮಾ ಹೀರೋ ಆಗಿ ಏನೋ ಮಾಡಿಬಿಟ್ಟು ಒಂದು ಚಿಕ್ಕ ಬುಕ್ಕು ರೈಲೆಯಿಂದ ಸ್ವಲ್ಪ ಪಾಪ್ಯುಲರ್ ಆಗಿ ಹೀರೋ ಆಗಿ ನೆಕ್ಸ್ಟ್ ಬರ್ತಿದ್ದಾಗಿನೂ ಆಲ್ ಇಂಡಿಯಾಗೆ ಹೊಡಿತಾರೆ ಕಾದಲನ್ನು ನಾವು ಚಿ ಸಿನಿಮಾದಲ್ಲಿ. ಆವಾಗ ಫಸ್ಟ್ ಆಫ್ ಆಲ್ ನಾನು ಬಾಂಬೆಲಿ ಅವಾಗ ಟ್ರೈನಿಂಗ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಿರೋದು, ನಿಮಗೆ ಸಪೋಸ್ ಎಲ್ಲ ಒಂದು ಕಡೆ ಬ್ರೌನ್ ಸ್ಕಿನ್ ಅಂದರೆ ನೀವು ಹೊರಗಡೆ ಅವರು ಅನ್ನೋ ಒಂದು ಫೀಲಿಂಗ್ ಇತ್ತಲ್ಲಿ, ಮೀಸೆ ದಾಡಿದರೆ ನೀವು ನಮ್ಮವ್ರು ಅಲ್ಲ ಅನ್ನೋ ಫೀಲಿಂಗ್ ಬಾಂಬೆಯಲ್ಲಿ ಆವಾಗ. ಅಂಥದ್ರಲ್ಲಿ ಸಡನ್ಲಿ ಆ ಒಂದು ಫಂಕ್ಷನಲ್ಲಿ ಬಿಗ್ಗೆಸ್ಟ್ ಬ್ಯಾನರ್ಸು ಯಶೋಪ್ರ ಅವ್ರನ್ನೆಲ್ಲ ನೋಡ್ಬಿಟ್ಟೆ ನಾನು. ನಮ್ಮನ್ನು ಕರೆದಿದ್ದರು, ಸುಧೀರ್ ಅಂತ ಇದ್ದರು ನಿಮಗೆ ಡಿಸ್ಟ್ರಿಬ್ಯೂಟರ್ ಗೊತ್ತು, ಅವ್ರು ಕರೆದಿದ್ದರು, ಹೋಗಿದ್ವಿ. ಸೊ ಪ್ರಭು ಅವ್ರಿಗೆ ಆವಾಗ ಸಿಕ್ಕಿದ ಬೆಲೆ ಇದೆಯಲ್ಲ ಬಾಂಬೆಯಲ್ಲಿ, ಇವತ್ತವರೆಗೂ ಕಮ್ಮಿ ಆಗಿಲ್ಲ ಆ ರೆಸ್ಪೆಕ್ಟು ಅವರು ಅಂದರೆ ಒಂದು. ಸೊ ಒಂದು ಆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಹತ್ರ ನನಗೆ ಡೈರೆಕ್ಷನ್ ಅಂತ ಬಂತು, ಸಲ್ಮಾನ್ ಅವರೊಟ್ಟಿಗೆ ಇವರೊಟ್ಟಿಗೆ. ಸೊ ಐ ಗೆಸ್ ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್ ಬಟ್ರೆ. ಈಗ ಒಂದು ಕಡೆ ನಮ್ಮ ಜರ್ನಿ ಬಗ್ಗೆ ನಮಗೆ ಖುಷಿ ಆಗುತ್ತೆ ಗೊತ್ತಾ, ಸಮಟೈಮ್ಸ್ ಹೆಮ್ಮೆ ಅನ್ಸೋದು ಆವಾಗಲೇ. ಅಂದರೆ ಏನೋ ನಾವು ಯಾವ ಕಾರ್ ತೊಗೊಂಡ್ವಿ, ಯಾವ ಬಂಗ್ಲೆ ತೊಗೊಂಡ್ವಿ, ಯಾವ ಸೈಟ್ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ್ಯಾರ ಮಧ್ಯ ಯಾರ್ಯಾರನ್ನ ನೋಡಿ ಬೆಳೆದ್ವಿ ಅವರು ನಮ್ಮನ್ನು ಕರೀತಾರಲ್ಲ ಕೆಲಸಕ್ಕೆ. ಸೊ ಐ ಥಿಂಕ್ ಇಟ್ ಈಸ್ ಅ ವೆರಿ ವಂಡರ್ಫುಲ್ ಫೀಲಿಂಗ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್. ಸೊ ನನಗೆ ಆ ದಬಂಗ್ ಫೀಲಿಂಗ್ ಸೆಟ್ಟಲ್ಲಿ ನನಗೆ ಹಂಗೆ ಅನ್ನಿಸ್ತಾ ಇತ್ತು, ಒಬ್ಬ
ಮಹಾನ್ ಸೂಪರ್ ಸ್ಟಾರ್ ಅವರೊಟ್ಟಿಗೆ ಇನ್ನೊಬ್ರು ಇವರು ಸಿ ಇಲ್ಲಿ ಹೇಳ್ಕೊಳಕ್ಕೆ ಹೋದ್ರೆ ಭಟ್ರ ಇಲ್ಲಿ ನನಗೆ ನನ್ನದೇ ಆದಂಥ ಸಿನಿಮಾಗಳಿದೆ, ನಾವೇ ಮಾಡ್ಕೊಂಡು ಕಟ್ಕೊಂಬಂದಂಥ ಒಂದು ಪುಟ್ಟ ರಾಜ್ಯ ನಮ್ಮದು ಅಂತ ಇರುತ್ತೆ, ನಮ್ಮದೇ ಒಂದು ಸೈನ್ಯ ಇರುತ್ತೆ. ಕರೆಕ್ಟ್, ಆ ಥ್ರೋನ್ ಅನ್ನೋದೇನಿದೆ ದೊಡ್ಡದು ಚಿಕ್ಕದು ಬರೋಲ್ಲ, ನಮಗೆ ಅಂತ ಒಂದು ಥ್ರೋನ್ ಇದೆ, ನಮಗೆ ಅಂತ ಒಂದು ಕ್ರೌನ್ ಇದೆ. ಇದು ಬಿಟ್ಬಿಟ್ಟು ನಾವು ಯಾಕೆ ಈ ಸಿನಿಮಾಗಳು ಒಪ್ಕೋತೀವಿ ಅಂದರೆ ಇಲ್ಲಿ ಕೆಲಸ ಇಲ್ಲ ಅಂತ ಅಲ್ಲ, ಅಥವಾ ಡೆಸ್ಪರೇಟ್ ಅಂತ ಅಲ್ಲ, ಅದೊಂದು ಗೌರವ ಸರ್. ದೊಡ್ಡವ್ರ ಮುಂದೆ ನಾವು ಯಾವತ್ತು ದೊಡ್ಡವರು ನಾನು ದೊಡ್ಡವನು ಅಂತ ತೋರಿಸ್ಕೊಳ್ಳೋ ಇಲ್ಲ. ಸಿ ಇವಾಗ ನಾವು ಬೆಳಿಬೇಕು ಅಂತ ಆಸೆ ಇರುತ್ತೆ, ನಮ್ಮ ಸಿನಿಮಾನು ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಏನೇನೋ ಇರುತ್ತೆ. ಬಟ್ ಈ ಮಧ್ಯದಲ್ಲಿ ನಮಗೆ ಗೌರವ ಕೊಡೋದು ಹೇಗೆ ಅನ್ನೋದು ನಮ್ಮ ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ. ಆ ಝೋನಲ್ಲಿದ್ದೆ ನಾನು ಅವಾಗ, ಹೋಗಿ ನಾನು ಮಾಡ್ಕೊಂಡು ಬಂದೆ ಸಿನಿಮಾನ, ನಾನು ಏನೂ ಕ್ವಶನ್ ಹಾಕಲಿಲ್ಲ. ಸಿ ಇಲ್ಲಾಂದ್ರೆ ನನಗೆ ನಂದಿರೋದಿಲ್ವಾ ಸರ್, ನಾನು ಒಬ್ಬ ಹೀರೋ ಸರ್, ನನಗೆ ಹೊಡೆದ್ರೆ ಚೆನ್ನಾಗಿರಲ್ಲ ಐ ಥಿಂಕ್. ಬಟ್ ನನಗೊಂದು ಖುಷಿ ಏನಂದರೆ ನಿಮ್ಮಂಥವ್ರಿಂದ ಹಿಡಿದು ಬರೆಯೋರಿಂದ ಹಿಡಿದು ನನ್ನ ಥಿಯೇಟ್ರಿಗೆ ಬರೋ ಕ್ರೌಡ್ ಕೂಡ ದೇ ಲೈಕ್ ಟು ಸೀ ಮೀನ್ ಆಲ್ ಕೈಂಡ್ ಆಫ್ ರೋಲ್ಸ್. ಸೊ ನಾನು ಮಾಡ್ಕೊಂಬಂದೆ ಅದನ್ನು ಹೋಗಿ. ಸೊ ಆ್ಯಂಡ್ ಪ್ರಭುವರ ಬಗ್ಗೆ ಹಿ ವೆರಿ ಬ್ಯೂಟಿಫುಲ್ಲಿ ಹ್ಯಾಂಡಲ್ ದಟ್ ಕ್ಯಾರೆಕ್ಟರ್ ಸರ್, ನನಗೆ ಅಷ್ಟಂತೂ ಗೊತ್ತಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ವರ್ಕ್ಡ್ ವಿತ್ ಹಿಮ್. ಈ ಮಧ್ಯದಲ್ಲಿ ಸಿನಿಮಾ ಮುಗಿಬೇಕಾದ್ರೆ ಇನ್ನೊಂದು ಸಿನಿಮಾ ನಾವು ಮಾಡೋಣ ಅಂತೆಲ್ಲ ಡಿಸ್ಕಷನ್ ಆಯಿತು. ನೀವು ಏನಾರ ಮಾಡಿ ಕೊರಿಯೋಗ್ರಫಿ ಮಾತ್ರ ಮಾಡಿ ನನಗೆ, ಇನ್ನೆಲ್ಲ ಓಕೆ ನನಗೆ. ಯಾಕೆ ಅಂತ ಅನ್ನೋರು, ನಿಮ್ಮನ್ನು ನೋಡಿದ್ರೆ ಭಯ ಆಗುತ್ತೆ ಸರ್ ನನಗೆ ಕೊರಿಯೋಗ್ರಫಿ ಒಳಗೆ, ಚಳಿ ಜ್ವರ ಬಂದುಬಿಡುತ್ತೆ ನನಗೆ ಅಂತ. ಹೀಸ್ ಅನದರ್ ಪ್ಯಾಕೇಜ್. ಅವರಿಬ್ಬರನ್ನ ಅದು ನಿಮ್ಮ ಬರವಣಿಗೆಯಲ್ಲಿ ನೋಡೋದಕ್ಕೆ ನನಗೆ ಇನ್ನೂ ಕುತೂಹಲ ಇದೆ. ಟೀಸರ್ ನಾನು ನೋಡಿ ನನಗೆ ಬಹಳ ಖುಷಿಯಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಅಗೇನ್ ನಾನು ರಾಕ್ ಲೈನ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಸರ್. ಐ ಲುಕ್ ಅಪ್ ಟು ದಟ್ ಮ್ಯಾನ್ ಸರ್. ಇಸ್ ಐ ಥಿಂಕ್ ಈಸ್ ಎ ಗ್ರೇಟ್ ಲೀಡರ್ ಕ್ವಾಲಿಟಿ ಮೆಟೀರಿಯಲ್. ಸೊ ಒಬ್ಬ ಮನುಷ್ಯನಿಗೆ ಬರೀ ಬೆಳ್ಕೊಂಡು ಒಂದು ಎರಡು ಮಾಲ್ ಕಟ್ಟಿ ಬಿಸ್ನೆಸ್ ದೊಡ್ಡದಾಗಿ ಬ್ಯಾನರ್ ದೊಡ್ಡದಾಗಿ ದುಡ್ಡು ಚೆನ್ನಾಗಾದ ತಕ್ಷಣ ಜೀವನದಲ್ಲಿ ಎಲ್ಲರೂ ದೊಡ್ಡವರಾಗಲ್ಲ. ಸೊ ಅವ್ರು ಮಾತಾಡೋ ವ್ಯಕ್ತಿ ಇವಾಗ ಎಷ್ಟೋ ಜನ ನೋಡಿದ್ದೀನಿ ನಾನು, ಬೆಳೀತಾ 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 ಇನ್ನೂ ಹಂಗೆ ಇರ್ತಾರೆ, ಕೆಲವ್ರು ಮಾತ್ರ ಬೆಳೀತಾ ಬೆಳೀತಾ ಅವರು ಬದಲಾಗೋದು. ಅಂಥದ್ರಲ್ಲಿ ಒಬ್ಬರು ಇವರು. ಮಾತಲ್ಲಿ ತೂಕ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಗೌರವ. ಆ್ಯಂಡ್ ಯಾವ್ದಾರ ಒಂದು ಡಿಸಿಷನ್ಸ್ ಅಥವಾ ಮೀಟಿಂಗ್ ಅಂತ ಬಂದಾಗ ನಾನು ಅವ್ರಿಗೆ ಭಾಳ ಇಷ್ಟ ಆಗೋದು ರಾಕ್ ಲೈನ್ ಅವರಲ್ಲಿ, ಅವ್ರು ಕೇಳೋ ರೀತಿ ಫುಲ್ ಕೇಳಿಸ್ಕೊತಾರೆ, ಅವರು ಭಯ ಅಷ್ಟಿರೋದಿಲ್ಲ. ಆ್ಯಂಡ್ ಎಲ್ಲದೂ ತಿಳ್ಕೊಂಡು ಅವ್ರು ಆ್ಯಂಡ್ ನನಗೆ ರಾಕ್ ಲೈನಲ್ಲಿ ಇನ್ನೊಂದು ಇಷ್ಟ ಆಗೋದು ಅಂದರೆ ಅವ್ರು ಹಾಕೋ ಪ್ರಶ್ನೆಗಳು ಭಾಳ ಅದ್ಭುತವಾಗಿರುತ್ತೆ ಮೀಟಿಂಗ್ಗಳಲ್ಲಿ. ದಟ್ ಈಸ್ ಅ ಮಾರ್ಕ್ ಆಫ್ ಅ ಗುಡ್ ಲೀಡರ್ ಸರ್. ಸೊ ಯು ಆಸ್ಕ್ ಗುಡ್ ಕ್ವೆಶನ್ಸ್ ಆ್ಯಂಡ್ ದ ರೈಟ್ ಕ್ವೆಶನ್ಸ್, ಯುಲ್ ಗೆಟ್ ದ ಕರೆಕ್ಟ್ ಆನ್ಸರ್ಸ್. ಕರೆಕ್ಟ್, ದಟ್ ಇಸ್ ವಾಟ್ ಐ ಸಾ ಅಬೌಟ್ ಹಿಮ್. ಆ್ಯಂಡ್ ಅಂಥವ್ರು ಇರೋ ತನಕ ಏನಾಗುತ್ತೆ, ಇಂಡಸ್ಟ್ರಿಯಲ್ಲಿ ಏನೇ ನಡೆದ್ರೂ ಒಂದು ಎಲ್ಲೋ ಒಂದು ಕಡೆ ಒಂದು ಸೇಫ್ ಝೋನ್ ಫಾರ್ ದ ರೈಟ್ ಅಂತ ಇರುತ್ತೆ. ರೈಟ್ ಆ್ಯಂಡ್ ರಾಂಗ್ ಮಧ್ಯೆ ಮಾತಾಡ್ತಾ ಇಲ್ಲ, ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಹೀ ಈಸ್ ಒನ್ ಪರ್ಸನ್ ಐ ಲುಕ್ ಅಪ್ ಟು. ಆ್ಯಂಡ್ ಹೀ ಈಸ್ ದ ಒನ್ ಆಫ್ ದಿ ಬ್ಯಾನರ್ಸ್ ಐ ನೆವರ್ ವರ್ಕ್ ವಿತ್ ಸೋ ಫಾರ್. ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀರಿ ಕಾಮಣ್ಣನ ಮಕ್ಕಳು, ಅವರಿಂದನೇ ಕಾಮಣ್ಣನ ಮಕ್ಕಳು ಮಾಡಿದಾಗ ಅಲ್ಲಿಂದಾನೆ ಸರ್ ನಮ್ಮಿಬ್ಬರು ಸಂಬಂಧ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ರೊಡ್ಯೂಸರ್ ಅಲ್ವಾ? ಇಲ್ಲ ಇಲ್ಲ, ಗುರುದತ್ ಪ್ರೊಡ್ಯೂಸ್ ಮಾಡಿ. ರಾಕ್ ಲೈನ್ ಪ್ರೆಸೆಂಟ್ಸ್ ಅಲ್ಲಿ ನಂದು ಕೆಲವು ಸಿನಿಮಾಗಳು ಬಂದಿದೆ, ಕೋಟಿಗೆ ಒಬ್ಬನೂ ಬಂದಿದೆ. ಬಟ್ ರಾಕ್ ಲೈನ್ ಪ್ರೊಡಕ್ಷನ್ಸ್ ನಾನು ಮಾಡಿಲ್ಲ ಇನ್ನೂ. ಅವ್ರು ಆದರೂ ಭಾಳ ಆಸೆ ಇತ್ತು ಅವ್ರಿಗೆ, ನಿಮ್ಮದು ಡೈರೆಕ್ಷನ್ ಬೇಕು ನನಗೆ. ನನ್ನ ಬ್ಯಾನರ್ ಹೇಳಿ ಅಲ್ಲಿ ಒಂದು ಎರಡು ಸತಿ ಕೋಪ ಮಾಡ್ಕೊಂಡಿದ್ದು ಉಂಟು ಅವರು, ಒಂದು ಎರಡು ಸತಿ ಹೇಳಿ ಕಳಿಸಿದ್ರು ನನ್ನ ಕೈಯಲ್ಲಿ ಮಾಡೋಕ್ಕಾಗಿರಲಿಲ್ಲ. ಸಿ ಬಟ್ ಐ ಥಿಂಕ್ ಹೀ ಈಸ್ ಅ ವೆರಿ ಪ್ಯಾಷನೇಟ್ ಮ್ಯಾನ್ ಆಸ್ ಅ ಸಿನಿಮಾ. ಆ್ಯಂಡ್ ಅವರಿಗೆ ಟೇಸ್ಟ್ ಚೆನ್ನಾಗಿದೆ ಸರ್, ಸ್ವಲ್ಪ ನಾಲೆಜ್ ಆಫ್ ಸಿನಿಮಾ ಚೆನ್ನಾಗಿದೆ ಅವರಿಗೆ ಟೇಸ್ಟ್. ಆ್ಯಂಡ್ ಅವರಲ್ಲಿ ಇನ್ನೊಂದು ನಾನು ಭಾಳ ಇಷ್ಟಪಡೋದು, ಮೂರಕ್ಕೆ ಏರ್ಸಲ್ಲ ಆರಕ್ಕೆ ಇಳಿಸಲ್ಲ ಯಾರನ್ನು. ಪಿಕ್ಚರ್ ಚೆನ್ನಾಗಾಯ್ತು ಅಂತ ಸಹ ತಲೆ ಮೇಲೆ ಕೂರಿಸ್ಕೊಂಡು ಇಡೀ ಟಮಟೆ ಇಟ್ಕೊಂಡು ಊರೆಲ್ಲ ಓಡಾಡಲ್ಲ, ಸೋಲ್ತು ಅಂತ ನಾವು ಊರೆಲ್ಲ ಮಾತಾಡ್ಕೊಂಬರಲ್ಲ. ಎರಡು ಬ್ಯಾಲೆನ್ಸ್ ಇಸ್ ವೆರಿ ವೆಲ್. ಎರಡೂ ಸೋತರು ಅವ್ರ ಮುಖದಲ್ಲಿ ಗೊತ್ತಾಗಲ್ಲ, ಗೆದ್ದಿದ್ರು ಏನೋ ಏನೋ ಕಳೆ ಎಕ್ಸ್ಟ್ರಾ ಕಳೆ ಬರಲ್ಲ, ಹೇಗಿರ್ಬೇಕು ಹಾಗಿರ್ತಾರೆ ಅವರು. ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಹಿ ಡಸಂಟ್ ಮೇಕ್ ಯು ರಿಗ್ರೆಟ್ ವೆನ್ ಫಿಲ್ಮ್ ಡಸಂಟ್ ಡೂ ವೆಲ್. ಐವ್ ಸೀನ್ ದಟ್. ಸೊ ಓಕೆ ಸರ್, ನಾವು ಒಪ್ಕೊಂಡೇ ಮಾಡಿದ್ದಲ್ವಾ ಬಿಡಿ ಅಂದ್ಬಿಟ್ಟು ಬರುತ್ತೆ. ಬಟ್ ಮ್ಯಾನ್ ಆಫ್ ಎಥಿಕ್ ಅನ್ಸುತ್ತೆ ನನಗೆ, ಅಂದರೆ ಹೇಳಿದ್ದು ಉಳಿಸ್ಕೋಬೇಕು ಅವ್ರ ಹತ್ರ, ಇಲ್ಲ ಅದೇ ಸ್ವಲ್ಪ ಪ್ರಾಬ್ಲಮ್. ಸೊ ಅದೊಂದು, ಬಟ್ ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ದಟ್ ಬ್ಯಾಲೆನ್ಸ್ ನೇಚರ್. ಹಂಗೆ ಇರಬೇಕು ಸ್ಟ್ರಾಟಜಿ ಅವರದ್ದು, ಸ್ಟ್ರಾಟಜಿ ಬಿಸ್ನೆಸ್ ಸ್ಟ್ರಾಟಜಿಗಳು ತುಂಬ ಜನ ಕಲಿಬೇಕು ಅವರಿಂದ. ಅಫ್ಕೋರ್ಸ್, ಐ ಥಿಂಕ್ ಅದಾದ್ಮೇಲೆ ಮಧ್ಯದಲ್ಲ ಮರಿಕೃಷ್ಣ ಅವ್ರು ಬರ್ತಾರೆ. ನನ್ನ ಲೈಫ್ ನನ್ನ ಸಿನಿಮಾಗಳು ಭಾಳ ಕಮ್ಮಿನ ಮಾಡಿರೋದವರು ಒಂದು ಸ್ವಲ್ಪನೇ, ಬಟ್ ಮಾಡಿರೋದೆಲ್ಲ ಎಕ್ಸ್ಟ್ರಾಡನರಿ ಮ್ಯೂಸಿಕ್. ಆ್ಯಂಡ್ ಐ ರಿಯಲಿ ರೆಸ್ಪೆಕ್ಟ್ ಹಿಮ್ ಫಾರ್ ದಟ್ ಮ್ಯೂಸಿಕ್ ವಾಟ್ ಇಟ್ ಡಸ್. ಬಟ್ ಅಫ್ಕೋರ್ಸ್ ಟುಡೇ ಅವರು ಡೈರೆಕ್ಷನ್ಗೆ ಹೋದರು, ಇನ್ನೊಂದು ಕಡೆ ಹೋದರು, ಎಲ್ಲ ಒಂದು ಕಡೆ ಆ ಸ್ಪೇಸ್ ಮಿಸ್ ಆಗ್ತಾ ಮಿಸ್ ಆಯಿತು ಅನ್ಸುತ್ತೆ. ಹರಿಕೃಷ್ಣ ಆ ಮ್ಯೂಸಿಕ್ ಬೇಕು ಅನ್ನೋವಂಥ ಒಂದಿಷ್ಟು ಸಿನಿಮಾಗಳಿಗೆಲ್ಲ ಕೊರತಾಯಿತು ಅನ್ನೋ ಫೀಲಿಂಗ್ ಇದೆ ನನಗೆ. ಬಟ್ ಐ ಆಮ್ ಹ್ಯಾಪಿ ಹಿ ಇಸ್ ಬ್ಯಾಕ್ ಅಗೇನ್.
ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಥರ ಟೈಟ್ಲ್ ಇಟ್ಕೊಂಡು ಬರೋಕ್ಕೆ ನಿಮ್ಮೊಬ್ಬರ ಕೈಲೇ ಸಾಧ್ಯ? ನನಗೆ ಈ ಟೈಟ್ಲ್ ಬಾಯಿಗೆ ಬರೋಕ್ಕೆ ಒಂದು ವಾರ ಆಯಿತು ಸರ್. ಇದು ಕ ಬರ್ತದೆ, ದ ಬರ್ತದೆ, ಇದೆ ಅನ್ನೋದಾನ ಅಂತ ಹೇಳ್ತೀವಲ್ಲ ನಾವು, ಆ ಥರ ಏನ್ರಿ ಅದು ಅಂದ್ಬಿಟ್ಟು ಅಂತ. ಸೊ ಆ ಥರ ಐ ಗೆಸ್ ನಾನು ಫಸ್ಟು ನಿಮಗೆ ಹೇಳಿದ್ದು ಈ ಸಿನಿಮಾ ಶುರುವಾತಲ್ಲಿ ಮನೆಗೆ ಬಂದು ಹಾಡುಗಳು ಕೇಳ್ತಿದ್ದ ಟೈಮಲ್ಲಿ ಈ ಥರದ್ದೊಂದು ಟೈಟ್ಲ್ ಅಂದರೆ ಅವಾಗಲೂ ಹಿಂಗೆ ಹೇಳಿದ್ರಿ, ನೆಟ್ಟಿಗಿರೋದೊಂದು ಏನು ಇಡೋಕ್ಕಾಗಲ್ಲ ಅಂತ, ಇದು ತುಂಬ ಸ್ಪೆಷಲ್ ಆಗಿದೆ ಅಂತ ಹೇಳಿದ್ದೆ. ಮತ್ತು ತಿರ್ಗಾ ಅದೇ ಪ್ರಶ್ನೆ ಬಂತು. ನನಗೆ ನೋಡೋದ್ರಿಗೆ ಹೇಳೋದಕ್ಕೆ ಇಷ್ಟಪಡೋದು, ನಾನು ಮೊದಲು ಈ ಸಿನಿಮಾ ಮಾಡ್ತಿದ್ದೀನಿ ಅಂತ ಹಂಚಿಕೊಂಡ ಮೊದಲಿಗೆ ಸುದೀಪ್ ಸರ್ ನೈಟ್ ರಾತ್ರಿ ಒಂದು 2.5 ಗಂಟೆ 3 ಗಂಟೆ ಅಷ್ಟು, ಜಾಸ್ತಿ ಲೇಟ್ ಆಗಿರಲಿಲ್ಲ. ಆ ಟೈಮಲ್ಲಿ ಹೇಳ್ಕೊಂಡ್ರು ಬಂದ್ಬಿಟ್ಟು, ಬಟ್ ಆ ಟೈಮಲ್ಲಿ ಇಷ್ಟು ತಲೆಗೆ ಹೋಗಿರಲಿಲ್ಲ ನನಗೆ ಟೈಟ್ಲು, ಕತೆ ತಲೆಗೆ ಹೋಯ್ತು. ಟೈಟ್ಲು ಬೆಳಗ್ಗೆನೂ ನಾನು ಅವ್ರಿಗೆ ಕೇಳಿದ್ದೀನಿ, ಏನೋ ಟೈಟ್ ಹೇಳಿದ್ರೆ ಅರ್ಥ ಆಗಿಲ್ಲ ನನಗೆ ಅದು ಅಂದ್ಬಿಟ್ಟು ಅಂತ. ಸೊ ಬಟ್ ಐ ಸಾ ದ ಟೀಸರ್, ಇಟ್ಸ್ ವೆರಿ ಗುಡ್ ಆ್ಯಂಡ್ ಐ ಥಿಂಕ್ ಬಿಟ್ರೆ ಎಲ್ಲೋ ಒಂದು ಕಡೆ ಕೆಲವು ಸಿನಿಮಾಗಳು ಓಡಬೇಕು ಅಂತ ನಮಗನ್ಸುತ್ತೆ. ಓವರ್ಆಲ್ ಕಾಂಬಿನೇಷನ್ಗಳು ಇರ್ತಾವಲ್ಲ, ಅದೇನೋ ನನಗೆ ಗ್ಲಾಡಿಯೇಟ್ರ್ ಬೆನ್ಹರ್ ಆಗಬೇಕು ಅಂತ ಆಸೆ ಅಲ್ಲ, ಬಟ್ ಅಟ್ ಲೀಸ್ಟ್ ಆ ಸಿನಿಮಾ ಚೆನ್ನಾಗಾಗಬೇಕು. ಚೆನ್ನಾಗಾದಲ್ಲಿ ಎಲ್ಲೋ ಒಂದು ಮತ್ತೊಂದು ದೀಪಕ್ಕೆ ಒಂದಿಷ್ಟು ಎಣ್ಣೆ ಹಾಕಿದಂಗೆ ನಮ್ಮ ನನ್ನ ಇದು ಅನಿಸಿಕೆ ಅದು. ಸೊ ಐ ಥಿಂಕ್ ಆ ಇದರಲ್ಲಿ ಬೀಳುತ್ತೆ ಇದು. ಆ್ಯಂಡ್ ಇದರಲ್ಲಿ ನಾನು ಕೇಳಿದ ನನಗೆ ಗೊತ್ತಿರೋ ಹಾಗೆ ಒಂದು ಒಂದು ಸೀರಿಯಸ್ನೆಸ್ ಇಮೋಷನ್, ಹೈ ವೋಲ್ಟೇಜ್ ಇಮೋಷನ್ ಒಟ್ಟಿಗೆ ಒಂದು ಸ್ಲ್ಯಾಪ್ಸ್ಟಿಕ್ಸ್ ಕಾಮಿಡಿನೂ ಇದೆ, ವಿಚ್ ಯು ಆರ್ ವೆರಿ ಪಾಪ್ಯುಲರ್ ಫಾರ್. ಆ್ಯಂಡ್ ಐ ಜಸ್ಟ್ ಹೋಪ್ ಇಟ್ ವರ್ಕ್ಸ್ ವೆರಿ ವೆಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಾರ್ಚ್ 8 ರಿಲೀಸ್ ಆಗ್ತದೆ. ಇವತ್ತು ಟೀಸರ್ ನಿಮ್ಮ ಮುಂದೆ ಬರ್ತಾ ಇದೆ, ಟೀಸರನ್ನ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಶಿವಣ್ಣನ ಬಗ್ಗೆ ಅಥವಾ ಪ್ರಭುದೇವ್ ಅವ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನೇನಲ್ಲ, ಬಟ್ ಐ ವುಡ್ ಆಲ್ಸೋ ಐ ವುಡ್ ಓನ್ಲಿ ಆ್ಯಡ್ ಒನ್ ಲೈನ್ ದಟ್ ಇಟ್ ಈಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಫಾರ್ ಮೆನಿ ಪೀಪಲ್, ಶಿವಣ್ಣನ ಅಭಿಮಾನಿಗಳಿಗೆ ಆ್ಯಂಡ್ ರಾಕ್ಲೈನ್ ವೆಂಕಟೇಶ್ ಅವರ ಫಾಲೋವರ್ಸ್ಗೆ, ಪ್ರಭುವರ ಅಭಿಮಾನಿಗಳಿಗೆ, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಭಟ್ರ ಬರವಣಿಗೆಗೇನೆ ಒಂದು ದೊಡ್ಡ ಬಳಗ ಇದೆ ಫಾಲೋಯಿಂಗಿಗೆ. ಸೊ ಐ ಥಿಂಕ್ ಆ್ಯಂಡ್ ಹರಿಕೃಷ್ಣ ಅವರ ಮ್ಯೂಸಿಕ್, ಐ ಥಿಂಕ್ ಈ ಎಲ್ಲ ಪ್ಯಾಕೇಜು ಸೇರಿಕೊಂಡು ಚೆನ್ನಾಗಿ ಕೂಡ್ಕೊಂಬಂದು ಒಂದು ಅದ್ಭುತವಾದ ಸಿನಿಮಾ ಆಗಲಿ ನಿಮಗೆ ಅನ್ನೋದು ನನ್ನ ಆಸೆ ಸರ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆನರ್ ದಟ್ ಐ ಕುಡ್ ರಿಲೀಸ್ ದ ಟೀಸರ್ ಆಫ್ ಟೂ ವೆರಿ ಲೆಜೆಂಡ್ರಿ ಐಕಾನ್ಸ್ ಆಫ್ ಅವರ್ ಇಂಡಸ್ಟ್ರಿ ಆ್ಯಂಡ್ ರಾಕ್ಲೈನ್ ವೆಂಕಟೇಶಸ್ ಆ್ಯಂಡ್ ಯೋರ್ಸ್ ಆಲ್ಸೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ನಾವು ಪ್ರಶ್ನೆ ಕೇಳೋದು, ಸರ್ ಎಲ್ಲ ಹೇಳ್ತಾರೆ ಅನ್ನೋದಕ್ಕೆ ಉದಾಹರಣೆ ಕರ್ನಾಟಕ ದಮನಕ ಟೀಸರ್. ಕರ್ನಾಟಕ ದಮನಕ, ಕರ್ನಾಟಕ ದಮನಕ ಮಗ್ ಮಾಡ್ತಾ ಇದ್ದೀನಿ ಈಗ, ಕರ್ನಾಟಕ ದಮನಕ ಅಂತೂ ಅಂತೂ ಕಲಿಸ್ಬಿಟ್ಟೆ ಸುದೀಪ್ ಸರಿಗೆ. ಕರ್ನಾಟಕ ದಮನಕ ಟೀಸರ್ ನಿಮಗಾಗಿ ಸರ್ ಬಿಡುಗಡೆ ಮಾಡ್ತಿದ್ದಾರೆ. ಇನ್ನೊಂದು ನೀವು ಹೇಳ್ಬಿಡಿ ಅವರಿಗೆ, ನಾನೇ ಒಂದು ಪ್ರಶ್ನೆ ಕೇಳಿದ್ದೆ ನಾನು ನಿಮಗೆ, ವಾಟ್ ಇಸ್ ಕರ್ನಾಟಕ ವಾಟ್ ಇಸ್ ದಮನಕ ಇದನ್ನು ಕೇಳಿದ್ದೆ. ಇದು ಸುಮ್ಮನೆ ನಿಮಗೆ ಹುಚ್ಚಿಡಿ, ನಿಮ್ಮ ಹುಚ್ಚತ್ತನ ತೋರ್ಸಕ್ಕೆ ಅಂತ ಇಡೋ ಟೈಟ್ಲ ಏನು ಅಂತ ನೀವು ಒಂದು ಉದಾಹರಣೆ ಏನು ಇದು ಅಂತ ಹೇಳಿದ್ರಲ್ಲ, ಐ ಥಿಂಕ್ ಆ ವೀಕ್ಷಕರಿಗೆ ಅದು ಗೊತ್ತಾದ್ರೆ ಬೆಟ್ರು. ಹೇ ಶಿವಣ್ಣ ಸರ್, ನಾವು ಹೇಳಿ ಎರಡು ನರಿಗಳ ಕಥೆ, ಕರ್ನಾಟಕ ಅಂತ ಒಂದು ನರಿ, ದಮನಕ ಅಂತ ಒಂದು ನರಿ. ಕಾಡಲ್ಲಿ ಸಿಂಹ ರಾಜ, ಆ ರಾಜನಿಗೆ ತಲೆ ಕೆಡಿಸೋದು. ಒಂದು ಮುದಿ ಎತ್ತು ಕಾಡಿಗೆ ಬಂದಿರುತ್ತೆ, ಆ ಮುದಿ ಎತ್ತಿಗೆ ನಿನ್ನ ರಾಜನ್ ಮಾಡ್ತೀವಿ, ಸಿಂಹದ ಕೈಲಾಗಲ್ಲ ಅಂತ ಇದಕ್ಕೆ ಉಪ್ಸಿ 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 ನಂಬಿಸಿ 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 ಮೋಸ ಮಾಡಿ ಬತ್ತಿ ಇಡೋದು. ಇವುಗಳನ್ನು ಮಾಡಿಕೊಂಡು ಇರೋಂಥ ಇಬ್ಬರು ಯಾರೇ ಕಂಡ್ರು ಅವರಿಗೆ ಕರ್ನಾಟಕ ದಮನಕ ಅಂತ. ಇದರಲ್ಲಿ ಅವರಿಬ್ಬರು ಶಿವಣ್ಣಸರು ಪ್ರೊಫೆಸರು ಆತ್ಮೀಯ ಸ್ನೇಹಿತರು, ಭಯಾನಕ ಫ್ರಾಡ್ಗಳು, ಕುತಂತ್ರಿ ಬುದ್ಧಿ. ಈ ನಮ್ಮ ನಟವರ್ ಲಾಲ್ ಅಂತೆಲ್ಲ ಇದ್ರಲ್ಲಿ ನಂಬಿಸಿ ನಯವಂಚನೆ ಮಾಡೋದು, ಇದಕ್ಕೆ ಇಡೀ ಎಂಟೈರ್ ಕಂಟ್ರಿಲೇ ಒಂದು 40-50 ಕೇಸ್ಗಳು ಮಾಡ್ಕೊಂಡಂಥ ಮಹನೀಯರ ಪಾತ್ರಗಳು ಮಾಡ್ತಾ ಇರೋದವರು. ಅವ್ರದ್ದು ಲೈಫ್ ಜರ್ನಿ ಏನಾಯಿತು, ಅವರಿಗೀಗ ಯಾರೊಬ್ಬ ಸಾಫ್ಟ್ವೇರ್ ಇಂಜಿನಿಯರು, ನಾನೊಬ್ಬ ಡಾಕ್ಟ್ರು, ನಾನೊಬ್ಬ ಲಾಯರು ಅಂತಾರಲ್ಲ, ಆ ಥರ ನಾವು ಕಳ್ಳರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಅವರವ್ರದ್ದೇ ವೇದಾಂತ ಇರುತ್ತೆ. ಹೌ ಡಸ್ ಇಟ್ ಚೇಂಜ್ ಅನ್ನೋದೇ ಫ್ಲೋ ಚಾರ್ಟಲ್ಲಿ ಬರೋದು. ಸೊ ಐ ಥಿಂಕ್ ವಿಷಯ ತುಂಬ ಒಳ್ಳೆ ಆಯ್ಕೆ ಮಾಡಿ. ಫಾರ್ ಎಕ್ಸಾಂಪಲ್ ಎರಡು ಹೀರೋಗಳು, ಅವರಿಬ್ಬರು ಎರಡು ನರಿಗಳು ಅಂದ್ರೇ ಅಲ್ಲೇ ಒಂದು ಕೇಳೋಕ್ಕೆ ಚೆನ್ನಾಗಿದೆ. ಬಿಕಾಸ್ ಅದು ನಾರ್ಮಲಿ ನಾವು ಲೈಫಲ್ಲಿ ಗೊತ್ತಿಲ್ಲ, ಬಟ್ ಸಿನಿಮಾದಲ್ಲಿ ನಮ್ಮ ಹೀರೋ ಫ್ರಾಡ್ ಆದರೆ ಭಾಳ. ನಾನು ವಿಷ್ಣುವರ್ಧನದಲ್ಲಿ ಮಾಡಿದ್ದೀನಿ ಕ್ಯಾರೆಕ್ಟರ್ ಒಂದು ಆ ಥರ.
ನನಗೆ ತುಂಬಾ ಹತ್ತಿರ ಆಯ್ತಾರ ಇದ್ರೆ ಇವತ್ತಿಗೂ ನನ್ನ ಮಗಳು ಕುತ್ಕೊಂಡು ಒಂದು ರೀಲ್ ಮಾಡೋಣ ಅಂತ ಇನ್ನೂ ರೀಲ್ ಮಾಡಿಲ್ಲ ಯಾವತ್ತು. ನನ್ನೊಟ್ಟಿಗೆ ಫಸ್ಟ್ ರೀಲ್ ಮಾಡೋದು ವಿಷ್ಣುವರ್ಧನ್ ಒಂದು ಸೀನ್ ತೋರಿಸ್ತಾ ಇದ್ರು. ಸೊ ನಾನು ನಿಮ್ಗೆ ಹೇಳೋದು ಐ ಮೀನ್ ಆ ಥರ ಕ್ಯಾರೆಕ್ಟರ್ ಹೀರೋ ಪ್ರೊಟಾಗನಿಸ್ಟ್ ಅಲ್ಲ ಅದನ್ನು ಬಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಆ ಥರ ಸಿನಿಮಾಗಳು. ರಿವರ್ಸ್ ಆಗಿ ಕಾಣುತ್ತೆ. ಹೌದು, ಸಿ ಬಿಕಾಸ್ ಇಟ್ ವಾಸ್ ನಾಟ್ ನೆಗೆಟಿವ್ ನೋ, ಇಟ್ ಇಸ್ ವೆರಿ ಪಾಸಿಟಿವ್ ವೇ ಯು ಲುಕ್ ಅಟ್ ಇಟ್. ನಿಮ್ಮ ಪ್ರೊಟಾಗನಿಸ್ಟೇ ಫ್ರಾಡ್ ಆದಾಗ ನಮ್ಮ ವೀರಮದಕರಿ ನೋಡಿ ಫಸ್ಟ್ ಮುತ್ತತ್ತಿ ಹೌದು ಆ ಕ್ಯಾರೆಕ್ಟರು. ಸೊ ಇದೆಲ್ಲ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಬಟ್ರೆ ದಿ ಎಂಟೈರ್ ಟೀಮ್ ಆಲ್ಸೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸಮಸ್ತ ನಾಡಿನ ಪರವಾಗಿ ಸರಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಜೈ ಕರ್ನಾಟಕ. ದಮನ ಟೀಸರ್ ನಿಮಗೆ.